ಸೈಕಲಲ್ಲೇ ಡ್ಯೂಟಿಗೆ ಹೋಗಿ ಬರ್ತಾ ಇದ್ರು. ಅವ್ರ ಹತ್ರ ಈ ಒಂದು ಗಾಡಿ ಇರಲಿಲ್ಲ, ಮನೆ ಎನ್ವಿರಾನ್ಮೆಂಟ್ ದುಡ್ಡು ಹೊಂದಿಸೋವರೆಗೂ ಮನೆ ಎನ್ವಿರಾನ್ಮೆಂಟ್ ಒಂಥರ ಚೆನ್ನಾಗಿರ್ತಾ ಇರಲಿಲ್ಲ. ಅವ್ರಿಗೆ ನನ್ನ ಹತ್ರ ಬೆಳ್ಳಿ ಇದೆ ಅಂತ ಅಂದ್ಬಿಟ್ಟು ಕಾಲಲ್ಲಿ ಬೆರಳಲ್ಲಿ ಹಾಕಿರೋಂಥ ಬೆಳ್ಳಿ ಕಾಲುಂಬ್ರನ ತೆಗೆದು ತೋರ್ಸೋಕ್ಕಾಗುತ್ತೆ ನಿಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾತುಕತೆ ಆಡೋಣ ಅಂತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೌದು, ಅಂದರೆ ಇತ್ತೀಚೆಗೆ ನನಗೆ ರೆಗ್ಯುಲರ್ ಆಗಿ ಕಮೆಂಟ್ಸ್ ಏನು ಮಾಡ್ತಾ ಇರುತ್ತೆ ಅಂದರೆ, ರಮ್ಯ ನೀವು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಯಾವಾಗಲೂ ಮನೇಲೇ ಇರ್ತಿರಲ್ಲ, ಕೆಲಸಕ್ಕೆ ಹೋಗ್ತಿಲ್ವಾ ಏನು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ರೆಗ್ಯುಲರ್ ಆಗಿ. ಆ ಕಮೆಂಟ್ ಬರ್ತಾ ಇದೆ. ಸೊ ಇದಕ್ಕೆ ಒಂದು ಕ್ಲಾರಿಟಿ ಕೊಡೋಣ ಅಂತ ನಾನು ಈ ಒಂದು ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ಏನಂತ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸರ್ಟನ್ ಪೀರಿಯಡಲ್ಲಿ ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಅನಿಸುತ್ತೆ. ನನಗೂ ಸದ್ಯಕ್ಕೆ ಅದೇ ಥರ ಅನಿಸಿದ್ದು. ತುಂಬಾ ಏನೋ ಸ್ಟ್ರೆಸ್, ಮತ್ತು ಫ್ಯಾಮಿಲಿ ಟೈಮ್ ಕೊಡೋದಕ್ಕಾಗ್ತಿಲ್ಲ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ತಿಲ್ಲ. ಪ್ರತಿ ವರ್ಕಿಂಗ್ ವುಮೆನ್ಗೂ ಕೂಡ ಅದೊಂದು ಗಿಲ್ಟ್ ಇರುತ್ತೆ. ಏನಂತ ಅಂದರೆ, ಎಸ್ಪೆಷಲಿ ಮಗು ಜೊತೆ ಟೈಮ್ ಕೊಡೋದಕ್ಕಾಗಲ್ಲ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಅಂತ. ನನಗೂ ಸೇಮ್ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಅದೇ ಫೀಲಿಂಗು ನನಗೂ. ಮಾರ್ನಿಂಗ್ 9:30 ಹೋದರೆ ಈವ್ನಿಂಗ್ 6:30-7 ಆಗ್ತಾ ಇತ್ತು ಬರೋದು. ಅಥರ್ವನ್ ಜೊತೆ ಅಂತೂ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಮತ್ತೆ ರಾತ್ರಿ ಬಂದಾದ್ಮೇಲೆ ಅಡುಗೆ, ಕೆಲಸ, ಊಟ ಮಾಡಿಸು, ಮಲಗಿಸು, ಇಷ್ಟೇ ಆಗ್ತಾಯಿತ್ತು. ಅದರಲ್ಲೂ ಈ ಸ್ಟ್ರೆಸ್ ಇರೋ ವರ್ಕ್, ಕೆಲವು ವರ್ಕ್ ಇರುತ್ತೆ, ಓಕೆ, ನಾವು ಅಲ್ಲಿದಷ್ಟೇ, ಮನೆಗೆ ಬಂದ್ಮೇಲೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಆಗಿಲ್ಲ. ಅಲ್ಲಿ ಏನು ಬೆಳಗ್ಗೆ ಹೋದ್ವಿ, ಕೆಲಸ ಮಾಡಿದ್ವಿ, ಬಂದ್ವಿ ಅನ್ನೋ ಥರ ಇರುತ್ತೆ. ಬಟ್ ಇನ್ನು ಕೆಲವು ವರ್ಕ್ ಆಗಲ್ಲ, ಮನೆಗೆ ಬಂದರೂ ಅದು ಕ್ಯಾರಿ ಆಗಿರುತ್ತೆ. ನಾವು ಒಂದಷ್ಟು ಕಾಲ್ಸಲ್ಲಿ ಮಾತಾಡಬೇಕಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈ ಥರ ಏನೋ ಒಂದು ಇದ್ದಿದ್ದೆ. ಎಲ್ಲ ಕೆಲಸ ಮಾಡೋರ್ಗು, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ, ವರ್ಕಿಂಗ್ ವುಮೆನ್ಸ್ಗೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ಸಹಜ ಅದು. ಮತ್ತು ಒಂದು ಅದೇ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ನನಗೂ ಕೂಡ ಸೇಮ್ ಫೀಲಿಂಗ್, ಬಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಏನೋ ಎಲ್ಲೋ ಒಂದು ಕಡೆ ಲೈಫಲ್ಲಿ ಅದನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಎಸ್ಪೆಷಲಿ ಈ ಟೈಮಲ್ಲಿ ಅಥರ್ವನ ಜೊತೆ ಜಾಸ್ತಿ ನಾನು ಟೈಮ್ ಕೊಡಬೇಕು. ಆ ಮದರ್ಹುಡ್ ಅನ್ನೋದನ್ನ ನಾನು ಜಾಸ್ತಿ ಎಂಜಾಯ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇತ್ತು. ಮೆಟರ್ನಿಟಿ ಲೀವ್ 6 months ಅಂತ ಕೊಡ್ತಾರೆ, ಅದಾದಮೇಲೆ 6 ತಿಂಗಳಿಗೆ ಮಗು ಬಿಟ್ಟು ಕೆಲಸಕ್ಕೆ ಅಂತ ಹೋಗ್ತೀವಿ. ಏನೋ ಒಂಥರ ಕಷ್ಟ ಆಗ್ತಾಯಿತ್ತು. ಅದ್ರ ಜೊತೆಗೆ ನನಗೂ ಸ್ವಲ್ಪ ಪರ್ಸ್ನಲಿ ಹೆಲ್ತ್ ಇಶ್ಯೂಸ್, ಈಗ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಿಸ್ ಕ್ಯಾರೇಜ್ ಅಂತ ಏನಾಯಿತು. ಅದಾದಮೇಲೆ ಸ್ವಲ್ಪ ಮೆಂಟಲಿ ಆ್ಯಂಡ್ ಫಿಸಿಕಲಿ ಕೂಡ ಎರಡೂ ಸೈಡಿಂದ ಕೂಡ ನಾನು ವೀಕ್ ಆದೆ ಅಂತ ಅನ್ನಿಸ್ತು. ಏನೋ ಆಸಕ್ತಿ ಬರ್ತಾ ಇರಲಿಲ್ಲ, ಮತ್ತು ಮೆಂಟಲಿ ಒಂಥರ ಡಿಸ್ಟರ್ಬ್ ಆಗ್ತಾಯಿತ್ತು, ಫಿಸಿಕಲಿ ಒಂಥರ ಸ್ಟ್ರೈನ್ ಆಗ್ತಾಯಿತ್ತು. ನನಗೆ ತುಂಬಾ ಹಿಂಸೆ ಅಂತ ಅನ್ನಿಸ್ತಾ ಇತ್ತು, ಕಾನ್ಸಂಟ್ರೇಟ್ ಮಾಡಿ ಏನೇನೋ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಯಾಕೆ ಸ್ವಲ್ಪ ನನಗೆ ಅಂತ ಟೈಮ್ ಕೊಟ್ಕೋಬಾರ್ದು, ಏನಕ್ಕೆ ನಾನೊಂದಷ್ಟು ದಿನ ರಜಾ ಅಂತ ಹಾಕೋಬಾರ್ದು, ಲೈಫ್ ಏನು ಗೊತ್ತಾ, ಯಾವಾಗ ಏನಾಗುತ್ತೆ ಏನು ಹೇಳೋದಕ್ಕಾಗಲ್ಲ. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಹಂಗಂತ ದುಡ್ಡಿಲ್ಲದೆ ಏನು ಇರೋಷ್ಟು ದಿನ ದುಡ್ಡು ಇರಲೇಬೇಕು. ದುಡ್ಡನ್ನ ಹೇಳ್ತಾರೆ ಒಂದು ಮಾತನ್ನ, ಸಾಯ್ಬೇಕಾದ್ರೆ ಏನು ದುಡ್ಡು ಹೊತ್ಕೊಂಡು ಹೋಗಲ್ಲ ಅಂತ. ಬಟ್ ಇರೋಷ್ಟು ದಿನ ದುಡ್ಡು ಯಾವತ್ತೂ ನಿನ್ನನ್ನು ತಲೆ ತಗ್ಸೋ ಹಾಗೆ ಮಾಡಲ್ಲ. ಅಂದರೆ ದುಡ್ಡಿಲ್ಲ ಅಂದರೆ ಯಾವ ಥರ ಜನ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ದುಡ್ಡಿದ್ರೆ ನಮ್ಮನ್ನು ಜನ ಯಾವ ಥರ ಟ್ರೀಟ್ ಮಾಡ್ತಾರೆ, ಪ್ರತಿಯೊಂದನ್ನು ಎಲ್ರಿಗೂ ಅನುಭವ ಆಗ್ಬಿಟ್ಟಿರುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ ಅನುಭವ ಆಗಿರುತ್ತೆ. ಎಸ್ಪೆಷಲಿ ನಾನು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ನಿನ್ನೆಯಿಂದನೋ ಮೊನ್ನೆಯಿಂದನೋ ಕಲ್ತಿದ್ದಲ್ಲ. ಯಾಕಂದರೆ ಮುಂಚೆಯಿಂದನೂ ಹೇಳಿದ್ನಲ್ಲ, ನಾವೇನು ಹುಟ್ಟಿದಾಗಲೇ ಎಲ್ಲ ಇಟ್ಕೊಂಡೇನು ಬಂದವರಲ್ಲ. ಒಂದು ಆಲ್ಮೋಸ್ಟ್ ನನಗೆ ಒಂದು 21-22 ವರ್ಷ ಆಗೋವರೆಗೂ ಕೂಡ ಕ್ವಾರ್ಟರ್ಸಲ್ಲಿ, ಪೊಲೀಸ್ ಕ್ವಾರ್ಟರ್ಸಲ್ಲೇ ಬೆಳೆದಿತ್ತು. ನಮ್ಮದು ಅಂತ ಏನು ಸ್ವಂತ ಮನೆ ಇರಲಿಲ್ಲ, ನನ್ನ ತಂದೆ ಮನೇಲೇ ಆಗಲಿ ಅಥವಾ ನನ್ನ ಮದುವೆ ಆದಮೇಲೆ ಹಳ್ಳಿಲಿ ನಮ್ಮದು ಸ್ವಂತ ಮನೆ ಇತ್ತು. ಬಟ್ ಮೈಸೂರಲ್ಲಿ ಅಥವಾ ಸಿಟಿಯಲ್ಲಿ ಅಂತ ನಮ್ಮದು ಸ್ವಂತ ಮನೆ ಇರಲಿಲ್ಲ ನನ್ನ ಗಂಡನ ಮನೇಲಿ. ಸೊ ನಾವೀಗ ಕನ್ಸ್ಟ್ರಕ್ಷನ್ ಮಾಡ್ತಾರದು. ಸೊ ನಮಗೇನೆಲ್ಲ ನಮ್ಮ ತಾತಿರೋ ಅಪ್ಪಂದಿರೋ ಎಲ್ಲ ಮಾಡಿಟ್ಟಿರೋ ಅಂಥದ್ದೇನಲ್ಲ, ನಾವು ನಮಗೆ ಏನು ಬೇಕೋ ಅದನ್ನು ಕೊಡಿಸಿದ್ದಾರೆ ಅವರು, ಎಜುಕೇಷನ್ ಕೊಡಿಸಿದ್ದಾರೆ, ಊಟ ಬಟ್ಟೆ ಕೊಟ್ಟು ಸಾಕಿದ್ದಾರೆ. ನಾವಿವಾಗ ನಮ್ಮದೇನು ಜವಾಬ್ದಾರಿ ಇದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಏನು ಯೋಚನೆ ಮಾಡ್ತೀವಿ ಅಂತ ಅಂದರೆ, ನಾವೊಂದಷ್ಟು ಫೇಸ್ ಮಾಡಿರ್ತೀವಲ್ವ ಪ್ರಾಬ್ಲಮ್ಸು, ಆ ಪ್ರಾಬ್ಲಮ್ಸ್ನ ನಮ್ಮ ಮಕ್ಕಳು ಫ್ಯೂಚರಲ್ಲಿ ಫೇಸ್ ಮಾಡೋದು ಬೇಡ ಅನ್ನೋದೊಂದು ಇರುತ್ತಷ್ಟೇ.
ಅದ್ ಹಾಗೆ ಆಗುತ್ತೆ ಕೂಡ. ನಾವು ಪಟ್ಟಿ ನಮ್ಮ ತಂದೆ ತಾಯಿ ಪಟ್ಟಿರೋ ಅಷ್ಟು ಕಷ್ಟನ ನಾವು ಪಡಲ್ಲ, ನಾವು ಪಟ್ಟಿರೋ ಕಷ್ಟನ ನಮ್ಮ ಮಕ್ಕಳು ಪಡಲ್ಲ. ಅವಾಗೆಲ್ಲ ಒಂದು ಹೇಳ್ತಿದ್ನಲ್ಲ ನಮ್ಮ ಡ್ಯಾಡಿ, ಸೈಕಲ್ನೇ ಸುಮಾರು ದಿನ ಸೈಕಲ್ ಓಡಿಸಿದ್ದಾರೆ, ಸೈಕಲಲ್ಲೇ ಡ್ಯೂಟಿಗೆ ಹೋಗಿ ಬರ್ತಾ ಇದ್ರು. ಅವ್ರ ಹತ್ರ ಒಂದು ಗಾಡಿ ಇರಲಿಲ್ಲ, ಗಾಡಿ ತಗೋಬೇಕು ಅಂತ ಆಲೋಚನೆ ಬಂದಾಗ್ಲೂ ಕೂಡ ಒಂದು TVS XL ಸೂಪರ್ನ ತಗೊಂಡ್ರು. ಒಂದು ಅಟ್ಲೀಸ್ಟ್ ಒಂದು ಆಕ್ಟಿವಾ ತಗೊಳ್ಳಿ ಅಂತಾನೆ, ಒಂದು 10-20 ಸಾವಿರನೋ ಒಂದು 50 ಸಾವಿರನೋ ಬಜೆಟ್ ವೇರಿಯೇಷನ್ ಆಗುತ್ತೆ ಅಂದ್ರೆ ಕಷ್ಟ ಆಗೋದು. ಒಂದು ಸೈಡ್ ತಗೊಳ್ಳೋದಕ್ಕೆ ಈಗ ಗೊತ್ತಿರುತ್ತೆ ಸಾಮಾನ್ಯವಾಗಿ ಈಗ ಪೊಲೀಸ್ಗಳಿಗೆ ಈಗ ಅಲಾಟೆಡ್ ಇರುತ್ತಲ್ವಾ ಸೈಟ್ಸ್ ಇರುತ್ತಲ್ವಾ, ಅದು ಮಂತ್ಲಿ ಅಂದರೆ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಕಂತನ್ನ ಕಟ್ಟಬೇಕಾಗುತ್ತೆ. ಅವಾಗ 25 ಸಾವಿರ ಕಟ್ಟಬೇಕು, ಅದು ನೋಟಿಸ್ ಬರುತ್ತೆ 3 ತಿಂಗಳಿಗೆ 4 ತಿಂಗಳಿಗೆ. ಆ ಟೈಮಲ್ಲೆಲ್ಲ ನೋಟಿಸ್ ಬಂದರೆ ಮನೆ ಎನ್ವಿರಾನ್ಮೆಂಟೇ ಒಂಥರ ಆಗ್ಬಿಡೋದು. ಅಂದರೆ ಈಗ 25 ಸಾವಿರ ಹೊಂದಿಸಿ ಕಟ್ಟಬೇಕು ಡ್ಯಾಡಿ, ಅದು ಮನೇಲಿ ಯಾರು, ಈಗಾದರೆ ಗಂಡ ಹೆಂಡತಿ ದುಡಿತೀವಿ, ಇನ್ನೊಂದು ಕಡೆ ಮಕ್ಕಳು ಏನೋ ತೊಗೊಬರ್ತಿರ್ತಾರೆ, ಬಟ್ ಅವಾಗಿನ ಪರಿಸ್ಥಿತಿ ಡ್ಯಾಡಿ ಒಬ್ಬರೇ, ನಾವು 4 ಜನ, ಅಂದರೆ ಮಕ್ಕಳು 3 ಜನ, ಹೆಂಡತಿ ಒಬ್ಬರು, ಅವರನ್ನು ಸೇರಿದ್ರೆ 5 ಜನ. ಸೊ 5 ಜನದ್ದು ನಡಿಬೇಕು. ಆ ನೋಟಿಸ್ ಬಂತು ಕಂತು ಕಟ್ಟಬೇಕು ಸೈಟ್ಗೆ ಅಂತ ಅಂದರೆ ಆ ಮನೆ ಎನ್ವಿರಾನ್ಮೆಂಟ್, ಆ ದುಡ್ಡು ಹೊಂದಿಸೋವರೆಗೂ ಮನೆ ಎನ್ವಿರಾನ್ಮೆಂಟ್ ಒಂಥರ ಚೆನ್ನಾಗಿರ್ತಾ ಇರಲಿಲ್ಲ, ಅವ್ರಿಗೊಂಥರ ಟೆನ್ಷನ್ನು. ಅವ್ರ ಟೆನ್ಷನ್ ನೋಡಿ ನಾವು ಮನೇಲೆಲ್ಲ ಗಪ್ಚುಪ್, ಏನು ಮಾತಾಡ್ತಾ ಇರಲಿಲ್ಲ. ಈ ಥರ ಸಿಚುಯೇಷನ್ಸಲ್ಲಿ ಬೆಳ್ಕೊಂಡು ಬಂದಿದ್ದು ನಾವು. ಸೊ ದುಡ್ಡು ಅನ್ನೋದು ಒಂದು ಕಡೆ ಇಂಪಾರ್ಟೆಂಟ್ ಅನ್ನೋದಾದರೆ, ಈವನ್ ಫ್ಯಾಮಿಲಿನೂ ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಮಕ್ಕಳ ಜೊತೆ ಇವಾಗ ನಾವೇನು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಅದು ಆಗೋದಿಲ್ಲ. ಏನಾಗುತ್ತೆ ಅಂತ ಅಂದರೆ ಅವ್ರದ್ದೇ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಅದ್ರ ಜೊತೆಗೆ ನಮಗೂ ಇನ್ನೂ ಜವಾಬ್ದಾರಿ ಬಂದ್ಬಿಟ್ಟಿರುತ್ತೆ. ಅವರು ಸ್ಕೂಲು ಕಾಲೇಜ್ ಅಂತ ಬೆಳಿಗ್ಗೆ ಹೋದರೆ ಸಂಜೆ ಬರೋ ಥರ, ನಾವು ಬೆಳಿಗ್ಗೆ ಹೋದರೆ ಸಂಜೆ ಬರೋ, ಇದೇ ಲೈಫ್ ಆಗಿಬಿಡುತ್ತೆ. ಸೊ ನನಗೆ ನಾನು ಪರ್ಸ್ನಲ್ ಆಗಿ ನನಗೆ ಟೈಮ್ ಕೊಟ್ಕೊಬೇಕು, ನನಗೆ ಸ್ಯಾಲ್ರಿ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನನಗೆ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಸೊ ನಾನು ಸ್ವಲ್ಪ ಲಾಂಗ್ ಲೀವ್ನೇ ತೊಗೊಂಡಿದ್ದೀನಿ, ನನಗಿನ್ನೂ ಒಂದಷ್ಟು ದಿನ ನನಗೆ ನಾನು ಟೈಮ್ ಕೊಟ್ಕೋಬೇಕು, ಜೊತೆಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನಾನು ರಜಾ ತೊಗೊಂಡಿದ್ದೀನಿ. ಕೆಲವ್ರಿಗೆ ಅದೇ ಅನಿಸುತ್ತೆ, ಕೆಲವರು ಹಾಗೆ ಕಮೆಂಟ್ ಮಾಡಿದರು, ಇನ್ನು ಕೆಲವರು ನೀವು ಕೆಲ್ಸಕ್ಕೆ ಹೋಗ್ತಿಲ್ವಾ ಅಂತ ಈ ಥರ ಕೇಳಿದ್ರೆ, ಇನ್ನು ಕೆಲವರು ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದೆ, ಯಾವಾಗಲೂ ಮನೇಲೇ ಇರ್ತೀಯಾ, ಈ ಥರ ಕಮೆಂಟ್ಸು ಕೂಡ ಬಂದಿತ್ತು. ಸೊ ನಾನು ಹೇಳಿದ್ನಲ್ಲ, ನಾನು ಜಸ್ಟ್ ಇಗ್ನೋರ್ ಮಾಡ್ತೀನಿ, ನೆಮ್ಮದಿಯಾಗಿರಬೇಕು ಅಂದರೆ ಇಗ್ನೋರ್ ಆಯ ನಮಃ ಅನ್ನೋ ಥರ ಇಗ್ನೋರ್ ಮಾಡ್ತೀನಿ. ಬಟ್ ಕೆಲವರು ಅದನ್ನು ಒಳ್ಳೆ ರೀತಿಲೂ ಕೂಡ ಕೇಳಿದರು, ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡೋಣ ಅಂತ ನಾನು ಇದ್ರ ಬಗ್ಗೆ ಮಾತಾಡಿದೆ. ಇನ್ನೊಂದು ಹೇಳಲೇಬೇಕು, ಸಿಲ್ವರ್ ಕಲೆಕ್ಷನ್ ವಿಡಿಯೋ ಮಾಡಿದೆ ಅಲ್ವಾ, ಅದರಲ್ಲಿ ನಾನು ಗೆಜ್ಜೆ ಕಾಲು ಗೆಜ್ಜೆ ತೋರಿಸಿಲ್ಲ, ಅದೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಾನು ಏನಂತ ಮಾಡಿದ್ದು ಅಂದರೆ, ನೀನು ಹತ್ರ ಕಾಲು ಗೆಜ್ಜೆ ಇಲ್ಲ ಅಂತ ಒಪ್ಕೊ, ಅದನ್ನು ಬಿಟ್ಟು ಬಿಲ್ಡಪ್ ಕೊಡಬೇಡ ಅಂತ ಕಮೆಂಟ್ ಮಾಡಿದರು. ಆಬ್ವಿಯಸ್ಲಿ ನೋಡಿದ ತಕ್ಷಣ ನನಗೆ ನಗುನು ಬಂತು, ಜೊತೆಗೆ ಕೋಪನು ಬಂತು. ಅಫ್ಕೋರ್ಸ್ ಬರುತ್ತೆ, ಬರಲ್ಲ ಅಂತ ಹೇಳೋದಕ್ಕಾಗಲ್ಲ. ಇವ್ರಿಗೇನು ಗುರು, ನಾನು ಪ್ರೂವ್ ಮಾಡ್ಬೇಕಾ ನನ್ನ ಹತ್ರ ಕಾಲ್ಗೆಜ್ಜೆ ಐತೆ ಹಂಗೆ ಅಂತ ಅಂದ್ಬಿಟ್ಟು, ನೆನ್ನೆ ನೀನು ಹೇಳ್ದೆ ಕಣಮ್ಮ ಅಂದ್ಬಿಟ್ಟು, ನಾನು ಇವತ್ತು ನಿನಗೆ ಕಾಲ್ಗೆಜ್ಜೆ ತೋರಿಸ್ತಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ, ನೀನು ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಬಟ್ ಯಾಕೆ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಹೇಳ್ತಾ ಇದ್ದೀನಿ ಈ ಥರ ಕಮೆಂಟ್ಸ್ ಬರುತ್ತೆ, ಅದಕ್ಕೆ ನಾನು ಒಂದು ಕಮೆಂಟ್ ರಿಪ್ಲೈ ಮಾಡಿದೆ ಆಯ್ತಾ, ನನಗೆ ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು. ಅದಾದ್ಮೇಲೆ ಮತ್ತೆ ಇನ್ನೊಂದಷ್ಟು ಕಮೆಂಟ್ಸು ನನಗೆ ಅನಿಸ್ತು, ನಾನು ಹಿಂಗೆ ರಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೊಂದು ಮಜಾ ಸಿಗ್ತಾ ಇರುತ್ತೆ, ಜಸ್ಟ್ ಇಗ್ನೋರ್ ಮಾಡೋಣ ಅಂತ ಅಂದ್ಬಿಟ್ಟು ಕಮೆಂಟೇ ಡಿಲೀಟ್ ಮಾಡಿದೆ. ನೀನು ಕಮೆಂಟ್ ಇಟ್ಕೊಂಡ್ರೆ ತಾನೆ, ಯೂಶಲಿ ನಾನು ಅದನ್ನೇ ಮಾಡ್ತಿದ್ದೀವಿ. ಬಟ್ ನಿನ್ನೆ ಒಂದು ರಿಪ್ಲೈ ಕೊಟ್ಟೆ, ಮತ್ತದಕ್ಕೆ ಒಂದಷ್ಟು ಇನ್ನೊಂದು, ಸುಮ್ಮನೆ ನನ್ನ ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ರಿಮೂವ್ ಮಾಡಿದೆ. ಹಂಗಂತ ಅಂದ್ಬಿಟ್ಟು ಇವತ್ತು ನಾನು ಗೆಜ್ಜೆ, ನಿನಗೆ ಗೆಜ್ಜೆ ಇದೆ ಅಂತ ತೋರಿಸ್ತೀನಿ ಅಂತ ನಾನೇನು ತೋರಿಸ್ತಿಲ್ಲ. ಆಗಲೇ ಹೇಳಿದಾಗೆ ನಾನು ನಿನ್ನ ಜೊತೆ ಪ್ರೂವ್ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ನನಗಿಲ್ಲ, ಇಲ್ದಿರೋದನ್ನ ಇದೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆಯ್ತಾ, ಇಲ್ಲಿವರೆಗೂ ನಾನು ಏನು ತೋರಿಸಿದ್ದೀನಿ ಅದೆಲ್ಲ ನನ್ನ ಹತ್ರ ಇದೆ. ಜೊತೆಗೆ ಆ ಕಾಲ್ಗೆಜ್ಜೆನೂ ನಾನು ಸಿಲ್ವರ್ ಒಂದು ಬೆಳ್ಳಿ ಸಾಮಾನು ಅಂತ ಏನಿದೆ ನನ್ನ ಹತ್ರ ಅನ್ನೋದ್ರ ಬಗ್ಗೆ ನಾನು ತೋರಿಸಿರೋದು. ಅದ್ಬಿಟ್ಟು ನನ್ನ ಹತ್ರ ಬೆಳ್ಳಿ ಉಂಗುರ ಇದೆ, ಒಂದು ಬೆಳ್ಳಿ ಸರ ಇದೆ, ಅಥವಾ ಬೆಳ್ಳಿ ಕಾಲ್ಗೆಜ್ಜೆ ಇದೆ, ಬೆಳ್ಳಿ ಕಾಲುಂಗ್ರನು ಯಾಕೆ ತೋರಿಸಿಲ್ಲ ಅಂತ ಕೇಳಬೇಡ. ಆಯ್ತಾ, ಅದನ್ನು ಹಾಕ್ಕೊಂಡಿದ್ದೀನಿ, ಅದನ್ನೆಲ್ಲ ಬಿಚ್ಚಿಬಿಟ್ಟು ನಿನಗೋಸ್ಕರ ಅಥವಾ ಕಾಲನೇ ತೆಗೆದುಬಿಟ್ಟು ಹಿಂಗೆ ತೋರಿಸೋದಕ್ಕಾಗಲ್ಲ, ಅಥವಾ ಬಿಚ್ಚಿಬಿಟ್ಟು ನಿನಗೋಸ್ಕರ ಬೆಳ್ಳಿ ಕಾಲುಂಗ್ರನು ಇದೆ ಅಂತ ನಂಗೆ ತೋರಿಸೋದಕ್ಕಾಗಲ್ಲ. ಸೊ ಇಂಥ ನಾನ್ಸೆನ್ಸ್ ಥಿಂಗ್ಸ್ ಕೆಲವರು ಒಬ್ರಿಗೆ ಹರ್ಟ್ ಮಾಡಬೇಕು ಅಂತನೋ, ಅಥವಾ ಅವ್ರು ಹುರ್ಕೊಂಡು ಏನೋ ಈ ಥರದೊಂದು ಇದ್ದೇ ಇರುತ್ತೆ, ಕೆಲವ್ರು ಮಾಡೇ ಮಾಡ್ತಾರೆ. ಅದನ್ನ ಅದೇ ಹೇಳಿದ್ನಲ್ಲ, ಇಗ್ನೋರ್ ಮಾಡಬೇಕು. ಇದನ್ನ ಒಂಥರ ನಂಗೆ ಫನ್ನಿ ಅಂತಲೂ ಅನ್ನಿಸ್ತು ಅಲ್ವಾ, ಬೆಳ್ಳಿ ಇದೆ ನನ್ನ ಹತ್ರ, ಬೆಳ್ಳಿ ಇದೆ ಅಂತ ಅಂದ್ಬಿಟ್ಟು ಕಾಲಲ್ಲಿ ಬೆರಳಲ್ಲಿ ಹಾಕಿರೋ ಅಂತ ಬೆಳ್ಳಿ ಕಾಲುಂಗ್ರನ ತೆಗೆದು ತೋರ್ಸಕ್ಕಾಗುತ್ತಾ ನಿಮಗೆ?
ಅದನ್ ಕಾಲ್ ಗೆಜ್ಜೆದು ಏನ್ ದೊಡ್ಡ ವಿಷಯ ಅನ್ನೋ ತರ ತೋರಿಸ್ತೀರಾ ಅಂತಾನು ಇನ್ನೊಂದ್ಸಲ ಇನ್ ಕೆಲವ್ರು ಕಮೆಂಟ್ ಮಾಡ್ತಾರೆ. ಸೊ ನನಗೆ ಏನ್ ಅನ್ಸಿದ್ದು ಅಂದ್ರೆ, ಈಗ ಬೆಳ್ಳಿ ಪಾತ್ರೆ ಎಲ್ಲ ಒಂದ್ ಕಡೆ ಎತ್ತಿಟ್ಟಿರ್ತೀವಿ, ಅದ್ರ ಜೊತೆಗೆ ಕಾಲ್ಚೆನ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರಲ್ಲ ನಾನು, ಆಯ್ತಾ. ಅದನ್ನೆಲ್ಲ ತೆಗೆದು ಕಾಲ್ಗೆಜ್ಜೆ ಎಲ್ಲ ತೋರಿಸೋದು ಅವಶ್ಯಕತೆ ಇಲ್ಲ ಅಂತ ಅನ್ಸ್ತು. ಅದಕ್ಕೆ ನಾನು ತೋರಿಸ್ಲಿಲ್ಲ ಅಷ್ಟೇ. ಅದನ್ನ ಬಿಟ್ಟು ಹಿಂಗೆಲ್ಲ ನೀನು ನಿನ್ನ ಹತ್ರ ಇಲ್ಲ ಅದು ಇದು ಅಂತ ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ ಅನ್ಕೋ, ಸರಿನಾ? ಸೊ ಆಯ್ತಾ, ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅದಕ್ಕೆ. ಮತ್ತೆ ಇನ್ನೊಂದೇನಂತಂದ್ರೆ, ತುಂಬ ಪ್ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೀಗೆ ಮಾಡಿ. ಎಲ್ರಿಗೂ ಒಂದು ಪ್ಯಾಷನ್ ಅನ್ನೋದಿರುತ್ತೆ, ಒಂದು ಕೆಲವ್ರಿಗೆ ಖುಷಿ ಸಿಗುತ್ತೆ ಯೂಟ್ಯೂಬ್ ಮಾಡೋದ್ರಿಂದ, ರೀಲ್ಸ್ ಮಾಡೋದ್ರಿಂದ. ಸೇಮ್ ಅದೇ ಖುಷಿ ನನಗೂ ಕೂಡ ಸಿಗುತ್ತೆ. ಇಲ್ಲಿ ನಾವು ನಮ್ಮ ಡೈಲಿ ಲೈಫ್ನ ತೋರಿಸ್ಕೊಂಡು ಹೋಗ್ತೀವಿ. ಅಂದರೆ ನಂದೇ ಅಂತ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಏನಾಗುತ್ತೆ, ಎವ್ರಿ ಡೇ ರುಟೀನ್ ಏನಿರುತ್ತೆ, ಮತ್ತು ನನ್ನ ಹತ್ರ ಏನು ಅದೊಂದು ಪ್ಯಾಷನ್, ನಮಗೆ ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ನನಗೆ ಡೈಲಿ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ನಾನೇನು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ನನಗೆ ಕೆಲವೊಂದು ಸಜೆಷನ್ ಕೊಡ್ತೀರಾ, ಸೀರಿಯಸ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಈಗ ಅದೇ ಹೇಳಿದ್ನಲ್ಲ, ಹೊಸ ಮನೆಗೆ ಹೋಗ್ಬೇಕಾದ್ರೆ ಹೊಸ ತೊಗೊಂಡೋಗಿ ಅಲ್ಲಿವರೆಗೂ ದುಡ್ಡು ಕೂಡಿಟ್ಕೊಳ್ಳಿ, ಇನ್ನೊಂದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿರಿ ಒಂಥರ. ನಮಗೆ ಹೇಳಬೇಕಂತ ಅಂದರೆ, ನಾನು ಹೇಳಿದ್ನಲ್ಲ, ನನಗೆ ಇಬ್ಬರೇ ಬೆಸ್ಟ್ ಫ್ರೆಂಡ್ಸ್ ಅಂತ. ನನ್ನ ಕಷ್ಟ ಸುಖ ಏನೇ ಇದ್ರೂ ಅವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಇವಾಗ ಹೇಗಾಗಿದೆ ಅಂತ ಅಂದರೆ, ಈಗ ಡೈಲಿ ನಮ್ಮ ರುಟೀನ್ ಅಥವಾ ನಮ್ಮ ಜೀವನದಲ್ಲಿ ಏನಾಗ್ತಾ ಇರುತ್ತೆ ಏನು ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನೀವು ನಂಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಎಷ್ಟೊಂದು ಜನ ಸಜೆಷನ್ ಕೊಡ್ತಾರೆ. ಫ್ರೆಂಡ್ ಅಂತ ಅಂದ್ರೇನು, ಕಷ್ಟ ಸುಖದಲ್ಲಿ ಭಾಗಿಯಾಗೋದು. ಹಾಗೆ ನಾನೇನಾದರೂ ಒಂದು ನಾನು ಖುಷಿಯಾಗಿದ್ದಾಗ ನನ್ನ ಜೊತೆ ನೀವು ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೊಂಡು ಆಲ್ ದ ಬೆಸ್ಟ್ ಹೇಳ್ಕೊಂಡು ಖುಷಿಯಾಗಿರ್ತೀರ. ನನಗೇನೋ ಬೇಜಾರಾಯಿತು ಅಥವಾ ಇನ್ನೊಂದೇನೋ ಅಂದಾಗ ನಂಗೆ ಸಮಾಧಾನ ಮಾಡ್ತೀರಾ, ಈ ಥರ ನಂಗೆ ಏನೋ ಒಂದು ಸಜೆಷನ್ ಬೇಕು ಅಂತಂದಾಗ ಸಜೆಷನ್ನ ಕೊಡ್ತೀರಾ. ಸೊ ಅದು ನೋಡಿದಾಗ ಎಸ್, ಎಷ್ಟು ಲಕ್ಕಿ ಅಲ್ವಾ ನಾವು ಅಂತ ಅನಿಸುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇದೊಂದು ಕ್ಲಾರಿಟಿ ಕೊಡಬೇಕು ಅಂತ ನಾನು ಇಷ್ಟೋ ತನಕ ಮಾತಾಡಿದೆ ಅಷ್ಟೇ. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.